ಕೆಲವೇ ಕ್ಷಣಗಳಲ್ಲಿ ಬೆಳ್ಳಾರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ನೀಡಲಿದ್ದಾರೆ. ಸಿಎಂ ಬರುವ ಹಿನ್ನೆಲೆ ಮಂಗಳೂರಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. 3:30 ರಿಂದ 7:30 ತನಕ ಸಿಎಂಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದ್ರೆ ಮಧ್ಯಾಹ್ನ 3:30 ಗಂಟೆಯಿಂದ ಸಂಜೆ 7:30 ತನಕ ಝೀರೋ ಟ್ರಾಫಿಕ್ ಅವರು ಸಂಚರಿಸುವಂತ ಮಾರ್ಗದಲ್ಲಿ ಇರುತ್ತೆ. ಮಂಗಳೂರಿನಿಂದ ಬೆಳ್ಳಾರಿ ತನಕ ಝೀರೋ ಟ್ರಾಫಿಕ್ ನಲ್ಲಿ ಸಿಎಂ ಪ್ರಯಾಣ ಬೆಳೆಸುತ್ತಾರೆ. ನೆನ್ನೆ ನಳಿನ್ ಕುಮಾರ್ ಕಟೀಲ್ ಅವರ ಕಾರನ್ನ ತಡೆದು ಆ ಕಾರನ್ನ ಜಖಂಗೊಳಿಸಲು ಕಾರ್ಯಕರ್ತರು ಮುಂದಾಗಿದ್ರು. ಸೊ ಹಾಗಾಗಿ ಈ ರೀತಿ ಘಟನೆ ಆಗಬಾರದು ಅಂತ ಮುಂಜಾಗ್ರತೆಯನ್ನ ವಹಿಸಲಾಗಿದೆ. ಯಾರೂ ಸಹ ತಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. 45 ನಿಮಿಷ ಬೆಳ್ಳಾರಿಯಲ್ಲಿ ಇರಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನಿನ್ನೆ ಪ್ರವೀಣ್ ಅವರ ಹತ್ಯೆಯ ಬಳಿಕ ಅವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಯಾವ ಆಕ್ರೋಶ ಇತ್ತು ಕಾರ್ಯಕರ್ತರಲ್ಲಿ ಅಂತ ನಾವು ಗಮನಿಸಿದ್ವಿ. ರಾಜ್ಯದ ಉದ್ದಗಲಕ್ಕೂ, ಕೇವಲ ಮಂಗಳೂರು ಕರಾವಳಿ ಭಾಗದಲ್ಲಿ ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹಲವಾರು ಜನ ಕಾರ್ಯಕರ್ತರು ತಮ್ಮ ಬಿಜೆಪಿಯಲ್ಲಿ ಇದ್ದಂತಹ ಕಾರ್ಯಕರ್ತ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಪರ್ವಕ್ಕೂ ಕೂಡ ಈ ಪ್ರಕರಣ ತೆರತ್ತು. ಅದಾದ ನಂತರ ಇವತ್ತು ಬೊಮ್ಮಾಯಿ ಅವರು 1 ವರ್ಷ ತಾವು ಅಧಿಕಾರ ಸ್ವೀಕರಿಸಿ ಪ್ರೋಗ್ರಾಂ ನಡಿಬೇಕಾಗಿತ್ತು. ಆ ಪ್ರೋಗ್ರಾಮ್ ಅನ್ನು ಕೂಡ ಮೊಟಕುಗೊಳಿಸಿ ಸರ್ಕಾರಿ ಪ್ರೋಗ್ರಾಮ್ ಅನ್ನು ಕೂಡ ಅವರು ಕ್ಯಾನ್ಸಲ್ ಮಾಡುವಂತಹ ಪರಿಸ್ಥಿತಿಗೆ ಬಂದೊದಗಿತು. ನಳಿನ್ ಕುಮಾರ್ ಕಟೀಲ್ ಅವರು ಬೆಳ್ಳಾರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಅವರು ಇದ್ದಂತಹ ಕಾರನ್ನ, ಅಲ್ಲಿದ್ದಂತಹ ಆಕ್ರೋಶಭರಿತ ಕಾರ್ಯಕರ್ತರು ಜಖಂಗೊಳಿಸೋದಕ್ಕೂ ಕೂಡ ಮುಂದಾಗ್ತಾರೆ. ಇನ್ನು ಶಾಸಕ ಅಂಗಾರ ಅವರು ಯಾವ ರೀತಿಯಾಗಿ ಅವಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು, ಸಚಿವ ಸುನೀಲ್ ಕುಮಾರ್ ಅವರ ಪರಿಸ್ಥಿತಿ ಏನಿತ್ತು, ಹರೀಶ್ ಪೂಂಜಾ ಅವರನ್ನ ಜನ ಯಾವ ರೀತಿಯಾಗಿ ಪ್ರಶ್ನೆ ಮಾಡಿದ್ರು, ಎಷ್ಟು ಆಕ್ರೋಶ ಭರಿತರಾಗಿದ್ರು ಅಂತ ನಾವೆಲ್ಲ ಕೂಡ ಗಮನಿಸಿದ್ದೀವಿ. ಆ ರೀತಿ ಯಾವುದೇ ಘಟನೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ಸಿಎಂ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ವಹಿಸಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್ ನೀಡ್ತಾರೆ. ವಿಷ್ಣು, ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬೆಳ್ಳಾರಿಗೆ ಕೆಲವೇ ಕ್ಷಣಗಳಲ್ಲಿ ಭೇಟಿ ನೀಡ್ತಾರಂತೆ. ಹಾಗಾದ್ರೆ ಇನ್ನು ಎಷ್ಟೊತ್ತಿಗೆ ರೀಚ್ ಆಗಬಹುದು, ಏನೆಲ್ಲ ಆಗಬಹುದು, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಸಭಾ, ಇವತ್ತು ಈ ಘಟನೆ ಎಲ್ಲ ಆದಂತಹ ಬಳಿಕ ಯಾವಾಗ ಸಿಎಂ ಅವರಿಗೆ ಮುಖಭಂಗ ಆಯ್ತು, ಮತ್ತೆ ನಿನ್ನೆ ಜನೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇದರೆಲ್ಲ ಬೆಳವಣಿಗೆ ನಡುವೆ ಅದು ಕೂಡ ರದ್ದಾಯಿತು. ಮತ್ತೆ ಪ್ರವೀಣ್ ಹತ್ಯೆಯ ನಡುವೆ ಈ ರೀತಿ ಜನೋತ್ಸವ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಗಿದ್ದಂತೆ ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ಕೂಡ ಈಡಾಗಿತ್ತು. ಮತ್ತೆ ಈ ಒಂದು ಹತ್ಯೆಯ ಬಳಿಕ ಇಡೀ ಆ ಭಾಗದಲ್ಲಿ ಬೆಳ್ಳಾರೆ ಇರ್ಬೋದು, ಸುತ್ತಮುತ್ತಲಿರುವಂತಹ ಎಲ್ಲಾ ಬಿಜೆಪಿಯ ಕಾರ್ಯಕರ್ತರು ಇರ್ಬೋದು, ಕೆಲವೊಂದಷ್ಟು ಮಂದಿ ಮುಖಂಡರು ಸಹಿತ ಅಲ್ಲಿಗೆ ಜಮಾವಣೆ ಆಗುವಂತಹ ಕೆಲಸ ಆಗಿತ್ತು. ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅವರ ಕಾರನ್ನೇ ಮುಗಿಸೋದಕ್ಕೂ ಸಹಿತ ಮುಂದಾದಂತಹ ಘಟನೆಗಳು ಕೂಡ ನಿನ್ನೆ ವರದಿಯಾಗಿತ್ತು. ಈ ಎಲ್ಲ ಬೆಳವಣಿಗೆ ನಡುವೆ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಈಗಾಗಲೇ 3 ದಿನಗಳ ಕಾಲ ಆ ಏರಿಯಾ ಸಂಪೂರ್ಣವಾಗಿ 144 ಸೆಕ್ಷನ್ ಕೂಡ ಜಾರಿಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದರೆ ಇವತ್ತು ರಾತ್ರಿ ಮಧ್ಯರಾತ್ರಿ 12 ಗಂಟೆ ತನಕ ಆ ಇಡೀ ಭಾಗವೇ ದಕ್ಷಿಣ ಕನ್ನಡ ಜಿಲ್ಲೆಯ 144 ಸೆಕ್ಷನ್ ಇರುತ್ತದೆ. ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ತಕ್ಷಣ ಮಧ್ಯಾಹ್ನ 3:30 ಹಿಡಿದು ರಾತ್ರಿ 7:30 ಫುಲ್ ಜೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಕಲ್ಪಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಅವರ ಕಾರಿಗೆ ಯಾರು ಕೂಡ ಅಡ್ಡ ಬರದಂತೆ ತಡೆಯುವಂತಹ ದೃಷ್ಟಿಯಿಂದ ಈ ಒಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನ ರಾಜ್ಯ ಪೊಲೀಸ್ ಇಲಾಖೆ ಮಾಡೋದಕ್ಕೆ ಮುಂದಾಗಿದೆ. ಮತ್ತೆ ಸಿಎಂ ಈಗ ಸಂಜೆ ಸುಮಾರು 6 ಗಂಟೆ ಸಂದರ್ಭದಲ್ಲಿ ಅಲ್ಲಿಗೆ ವಿಸಿಟ್ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಅದರಲ್ಲಿ ಪ್ರಮುಖವಾಗಿ ಮೊದಲು ಪ್ರವೀಣ್ ಅವರ ಮನೆಗೆ ಭೇಟಿ ನೀಡಿ ಅಲ್ಲಿ ಸಾಂತ್ವನ ಹೇಳುವಂತಹ ಕೆಲಸ ಕೂಡ ಮಾಡ್ತಾರೆ. ಅದಾದ ನಂತರ ಬಳ್ಳಾರಿಗೆ ಬರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿರುವಂತಹ ಹಿರಿಯ ಪೊಲೀಸ್ ಆಯುಕ್ತ ಅಧಿಕಾರಿಯಾಗಿರುವಂತಹ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಇರ್ಬೋದು, ಮತ್ತೆ ಶಶಿಕುಮಾರ್ ಅವರ ನೇತೃತ್ವದ ಟೀಮ್ ಜೊತೆ ಇರುವಂತಹ ಪ್ರಕರಣದ ತನಿಖಾ ಪ್ರಗತಿ ವರದಿ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಮೂಲಕ ಬರೋಬ್ಬರಿ 45 ನಿಮಿಷಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಎಂ ಇರ್ತಾರೆ. ಅದಾದ ನಂತರ ಅಲ್ಲಿಂದ ವಾಪಸ್ ಓಡುವಂಥದ್ದು, ಅಂದ್ರೆ ಇಲ್ಲಿಂದ ರೀಚ್ ಹಿಡಿದು ಮತ್ತೆ ವಾಪಸ್ ಬರುವಂತಹ 7:30 ಸಮಯದ ತನಕ ಸಂಪೂರ್ಣವಾಗಿ ಜೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಅದು ಸಂಪೂರ್ಣವಾಗಿ ಬಿಜೆಪಿ ಸರ್ಕಾರದ ವಿರುದ್ಧವೇ ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಮತ್ತೆ ರಾಜ್ಯದ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿರುವಂತಹ ಬೆನ್ನಲ್ಲೇ ಅದರಲ್ಲಿ ಪ್ರಮುಖವಾಗಿ ತಮ್ಮ ಪಕ್ಷದ ಕಾರ್ಯಕರ್ತನನ್ನೇ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗದಿರುವಂತಹ ಸರ್ಕಾರದ ವಿರುದ್ಧ ಈ ರೀತಿ ಜನರು ಕೂಡ ಸಾಕಷ್ಟು ಆಕ್ರೋಶ ಭರಿತವಾಗಿರುವಂತಹ ಬೆನ್ನಲ್ಲೇ ಈಗ ಸಿಎಂ ಅವರ ಭದ್ರತೆಯ ದೃಷ್ಟಿಯಿಂದ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂತದ್ದು. ಸಭಾ, ಧನ್ಯವಾದ ವಿಷ್ಣು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.